ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಎಂದಿನಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ ಬೆಳಗ್ಗೆ 9:30 ರಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಪವರ್ ಟಿವಿಗೆ ಕಾಲ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ ನಿರಂತರವಾಗಿ ಕರೆ ಮಾಡುತ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಆಲ್ರೆಡಿ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಕರೆಗಳು ಬರ್ತಾ ಇದೆ ಸೋ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಹಾಗಾದ್ರೆ ಯಾವ ಪಕ್ಷ ಮುನ್ನಡೆಯನ್ನು ಸಾಧಿಸಿಕೊಳ್ಳಬಹುದು ಜನರ ನಿರೀಕ್ಷೆಗಳು ಎಷ್ಟು ಮಟ್ಟಿಗೆ ಈಡೇರಿಸಿದ್ದಾರೆ ಅಲ್ಲಿರುವಂತ ಸದ್ಯದ ಹಾಲಿ ಶಾಸಕರು ಇದೆಲ್ಲವನ್ನ ಕೂಡ ಗಮನಿಸುತ್ತಾ ಹೋಗಬೇಕಾಗುತ್ತೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 12:30 ರವರೆಗೂ ಕೂಡ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಇರುತ್ತೆ ಒಂದು ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಹೊರಬೀಳುತ್ತೆ ಎಸ್ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅರುಣ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳು ಇದ್ದವು ಆದರೂ ಕೂಡ ಅಷ್ಟೇ ಕಂಪ್ಲೇಂಟ್ಸ್ ಕೂಡ ಇದೆ ಸೋ ಹಾಗಾಗಿ ಸದ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಏನು ಹೇಳ್ತೀರಿ ಹೌದು ಸಿಂಧೂರ ಚಿಕ್ಕಬಳ್ಳಾಪುರ ಹಾಲನ್ನ ಬಳ್ಳದಲ್ಲಿ ಅಳೆದು ಮಾರುತ್ತಿದ್ದಂತ ಜಾಗ ಚಿಕ್ಕಬಳ್ಳಾಪುರ ಐತಿಹಾಸಿಕ ಕ್ಷೇತ್ರ ಕೂಡ ಹೌದು ಇಂತ ಚಿಕ್ಕಬಳ್ಳಾಪುರ ಕ್ಷೇತ್ರ 2008 ರಲ್ಲಿ ಇದು ವಿಧಾನಸಭಾ ಒಂದು ಕ್ಷೇತ್ರ ಆಗಿದ್ದಿದ್ದು ಮೊದಲು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಸೇರ್ಕೊಂಡು ಹೋಗಿತ್ತು ಇದೆ ಚಿಕ್ಕಬಳ್ಳಾಪುರ ಈಗ ಪ್ರತ್ಯೇಕ ಜಿಲ್ಲೆಯೂ ಆಗಿದೆ ಆರಂಭದಿಂದಲೂ ಯಥಾಪ್ರಕಾರ ಇದು ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಅನಭಿಷಿಕ್ತ ದೊರೆಯಾಗಿದ್ದಂಥ ವ್ಯಕ್ತಿ ಅಂತ ಸುಧಾಕರ್ ಕಾಂಗ್ರೆಸ್ನ ಬಿಟ್ಟು ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿನಲ್ಲಿ ಸಚಿವರು ಆಗಿದ್ದಾರೆ ಆರೋಗ್ಯ ಸಚಿವರು ದಿನಬೆಳಗಾಗಿದ್ರೆ ಸುಧಾಕರ್ ಮಾತಿಲ್ಲದ ಸುದ್ದಿಯೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಷ್ಟರಮಟ್ಟಿಗೆ ಪ್ರಭಾವಿಯಾಗಿದ್ದಾರೆ ಒಂದು ರೀತಿ ಚಿಕ್ಕಬಳ್ಳಾಪುರದ ಅಘೋಷಿತ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದರೆ ಅದು ಸುಧಾಕರೇ ಆಗಿದ್ದಾರೆ ಇಂಥ ಸುಧಾಕರ್ ಅವ್ರನ್ನ ಈ ಬಾರಿ ಎಲೆಕ್ಷನ್ನಲ್ಲಿ ಹೇಗೆ ಎದುರಿಸೋದು ನನಗೆ ಆಶ್ಚರ್ಯ ಆಗ್ತಿತ್ತು ನಾನು ತಿಳ್ಕೊಂಡಿದ್ದೆ ಎಲೆಕ್ಷನ್ ಅಂದ ತಕ್ಷಣ ಸುಧಾಕರ್ಗೆ ಭರಪೂರವಾಗಿ ಜನ ಎಲ್ಲ ಬೆಂಬಲ ಕೊಟ್ಟುಬಿಡ್ತಾರೆ ತುಂಬ ಪ್ರಭಾವಿ ಅವರು ಅಂತ ಇವತ್ತು ಬೆಳಗ್ಗೆ 9:00 ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಶುರುವಾಯಿತು ಆಶ್ಚರ್ಯ ಆಗುತ್ತೆ ಕರೆಗಳ ಮಹಾಪುರ ಮೂರು ಪಕ್ಷಕ್ಕೆ ಸುಧಾಕರ್ಗೆ ಬಿಜೆಪಿಯಿಂದ ಅದೇ ರೀತಿ ಕಾಂಗ್ರೆಸ್ಸಿಂದ ಕೊತ್ತನೂರು ಮಂಜುನಾಥ್ ಜೆ ಡಿ ಎಸ್ ಇಂದ ಕೆ ಪಿ ಬಚ್ಚೇಗೌಡರು ಮೂರು ಪಾರ್ಟಿಗೆ ಜಿದ್ದಾದಿದ್ದಿ ಮೂರು ಪಾರ್ಟಿಗೆ ಸರಿಸಮನಾಗಿ ಓಟ್ಗಳು ಬರ್ತಾ ಇದೆ ಜನ ಕರೆ ಮಾಡ್ತಾ ಇದ್ದಾರೆ ಅಂದರೆ ಸುಧಾಕರ್ಗೆ ಇದೊಂದು ಎಚ್ಚರಿಕೆಯ ಗಂಟೆ ನೀವು ನೋಡ್ತಾ ಇದ್ದೀರಾ ಕರೆಗಳು ಯಾವ ರೀತಿ ಬರ್ತಾ ಇದೆ ಅಂತ ಒಬ್ಬರೇ ಒಂದೇ ಒಂದು ಫೋನ್ ಕೂಡ ಫ್ರೀ ಇಲ್ಲ ಅಷ್ಟರ ಮಟ್ಟಿಗೆ ನಿರಂತರವಾಗಿ ಕರೆಗಳು ಬರ್ತಾ ಇದೆ ಸಾಧಾರಣವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭಾವಿ ಪರವಾಗಿ ಬರಬೇಕಾಗಿದ್ದು ಈಗ ಸ್ವಲ್ಪ ಯಾಕೋ ಸುಧಾಕರ್ಗೂ ಕೂಡ ಜನಪ್ರಿಯತೆ ಕಮ್ಮಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಅಷ್ಟು ಕರೆಗಳು ಬರ್ತಾ ಇಲ್ಲ ನೇರವಾಗಿ ಕೆ ಪಿ ಬಚ್ಚೇಗೌಡರು ಜೆ ಡಿ ಎಸ್ನ ಕೆ ಪಿ ಬಚ್ಚೇಗೌಡರು ಕಾಂಗ್ರೆಸ್ನ ಕೊತ್ತನೂರು ಮಂಜುನಾಥ್ ಟಫ್ ಫೈಟ್ ಕೊಡ್ತಾ ಇದ್ದಾರೆ ಸುಧಾಕರ್ಗೆ ಅಂದರೆ ಸ್ವಲ್ಪ ಎಚ್ಚರಿಕೆಯ ಗಂಟೆ ಇದು ಹುಷಾರಾಗಿರಬೇಕಾಗತ್ತೆ ಸುಧಾಕರ್ ಪರಿಸ್ಥಿತಿ ಹಿಂದಿನಂತಿಲ್ಲ ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗಿ ಪ್ರಜಾಧ್ವನಿ ಬಸ್ ಯಾತ್ರೆ ಬೇರೆ ಮಾಡಿಬಂದಿದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಪಂಚರತ್ನ ರಥಯಾತ್ರೆ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಗಾಗಿದೆ ಹಾಗಾಗಿ ಮೂರೂ ಪಾರ್ಟಿಗಳ ನಡುವೆ ಸರಿಸಮನಾದಂಥ ಒಂದು ಟಕ್ ಫಾರ್ ಡೈರೆಕ್ಟ್ ಫೈಟ್ ನಡೀತಾ ಇದೆ ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ತ್ರಿಕೋಣ ಸ್ಪರ್ಧೆ ಎರಡೂವರೆವರೆಗೂ ಸಮಯ ಅವಕಾಶ ಇದೆ ಕಾಲ್ ಮಾಡಿ ನೋಡೋಣ 1 ಗಂಟೆಗೆ ಏನಾಗುತ್ತೋ ಫಲಿತಾಂಶ ರೈಟ್ ಅರುಣ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಂದು ಸಣ್ಣ ಬದಲಾವಣೆ ವೀಕ್ಷಕರೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಅವಕಾಶ ಇದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಮಧ್ಯಾಹ್ನ 3 ಗಂಟೆಗೆ ಹೊರಬೀಳುತ್ತೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ